ಮನೆ ಹಾಳು ಮಾಡೋ ಮನಸ್ಥಿತಿ ಇರೋರು ದೇಶನೂ ಹಾಳು ಮಾಡ್ತಾರೆ. ಯಾರಿಗೆ ಮನೆ ಹಾಳು ಮಾಡುವ ಮನಸ್ಥಿತಿ ಇರುತ್ತೆ ಅವ್ರು ನಿಶ್ಚಿತವಾಗಿ ದೇಶವನ್ನು ಹಾಳು ಮಾಡ್ತಾರೆ. ದೇಶದಲ್ಲಿ 46 ಕೋಟಿ ಜನ ಬಿಜೆಪಿನ ಬೆಂಬಲಿಸಿ ಓಟ್ ಹಾಕಿದ್ದಾರೆ. ಅಷ್ಟು ಜನರ ಮನೆ ಹಾಳಾಗಲಿ ಅಂದರೆ ದೇಶನೂ ಹಾಳಾಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಉದ್ದೇಶ ದೇಶ ಹಾಳಾಗಲಿ ಅಂತನಾ? ನಾನು ಬಯಸ್ತೇನೆ ದೇಶ ಹಾಳು ಮಾಡುವ ಮನಸ್ಥಿತಿ ಹಾಳಾಗಬೇಕು, ಅದು ನಾಶವಾಗಬೇಕು. ಕಾಂಗ್ರೆಸ್ಸು ಮನೆ ಹಾಳು ಮಾಡುವ ಮತ್ತು ದೇಶ ಹಾಳು ಮಾಡುವ ಮನಸ್ಥಿತಿಯಿಂದ ಹೊರಗೆ ಬರದೇ ಇದ್ದರೆ, ಕಾಂಗ್ರೆಸ್ಸು ರಾಜಕೀಯ ವ್ಯವಸ್ಥೆಯಲ್ಲಿ ಇರೋದ್ರೊಳಗೆ ಅರ್ಥವೇ ಇಲ್ಲ. ಯಾಕಿರಬೇಕು? ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆ ರಾಜಕಾರಣ ಮಾಡುವಂಥವ್ರು ಒಳ್ಳೆ ನಾಯಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮನೆ ಹಾಳರು ಮತ್ತು ದೇಶ ಹಾಳು ಮಾಡೋರು ಎರಡೂ ಒಂದೇ. ಅಂಥವ್ರು ಯಾಕೆ ಇರಬೇಕು ರಾಜಕಾರಣದಲ್ಲಿ? ಅದಕ್ಕೆ ನಾನು ರಾಜ್ಯದ ಜನರಿಗೆ ವಿನಂತಿ ಮಾಡ್ತೇನೆ, ಬುದ್ಧಿ ಭ್ರಮಣೆ ಆಗಿರೋ ಥರ ಕಾಂಗ್ರೆಸ್ಸಿಗರು ವರ್ತನೆ ಮಾಡ್ತಿದ್ದಾರೆ. ಅವ್ರಿಗೆ ಬುದ್ಧಿ ಕಲಿಸೋಕೆ ನಿಮಗಿರೋ ದಾರಿ ಬಿ ಜೆ ಪಿಗೆ ಓಟ್ ಹಾಕೋದು ಮಾತ್ರ. ಇನ್ನು ಶಿವರಾಜ್ ತಂಗಡಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆಗಾರಿಕೆ ಅವ್ರ ಮೇಲಿದೆ. ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಕನ್ನಡ ಸಂಸ್ಕೃತಿ ಕೊಟ್ಬಿಟ್ಟಿದ್ದಾರೆ. ಶಿವರಾಜ್ ತಂಗಡಿಗೆ ಇವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ. ಅವ್ರ ಬಾಯಿಂದ ಬರೋವೆಲ್ಲ ಸಂಸ್ಕೃತಿಹೀನ ಮಾತುಗಳು. ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟರೋದೇ ಒಂದು ಅಪಚಾರ. ಅವರು ಮೋದಿ ಅನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ. ನಾನು ನನ್ನ ಮನಸ್ಸಿಗೆ ಅನ್ನಿಸ್ತು, ಬಾರಪ್ಪ ತಂಗಡಿಗಿ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ, ಆ ಮಾತು ಹೇಳ್ತಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವ ಆಗಿರೋದೇ ದುರಂತ. ಒಬ್ಬ ವ್ಯಕ್ತಿ ಸಚಿವ ಆಗಿರೋದೇ ದುರಂತ, ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರ್ತಕ್ಕಂಥದ್ದು ಕನ್ನಡಕ್ಕೆ ಮತ್ತು ಈ ನಾಡಿನ ಸಂಸ್ಕೃತಿಗೆ ಮಾಡುವ ಅಪಮಾನ ಆಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಹತ್ರ ಏನಾದರೂ ಇನ್ನೂ ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಕಾಳಜಿ ಇದ್ದರೆ ಇಂಥ ಸಚಿವರನ್ನು ಯೋಗ್ಯರು ಯಾರೂ ಇಟ್ಕೊಳ್ಳಲ್ಲ. ಯಾರು ಯೋಗ್ಯ ಮುಖ್ಯಮಂತ್ರಿ ಇದ್ದಾರೆ ಅವ್ರು ಯಾರೂ ಇಂಥ ಸಚಿವರನ್ನ ಇಟ್ಕೊಳ್ಳಲ್ಲ. ನೀವು ಯಾಕೋ ನಿಮ್ಮ ಯೋಗ್ಯತೆಯೇ ಪರಿಧಿಯನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾ ಇದ್ದೀರಿ, ಮನೆ ಹಾಳು ಇತ್ಯಾದಿ ಭಾಷೆಯನ್ನು ಉಪಯೋಗಿಸ್ತಾ. ನಿಮ್ಮ ಸಚಿವರು ಅದಕ್ಕಿಂತ ಮುಂದೆ ಕಪಾಳ ಮೋಕ್ಷ ಅಂತ ಹೇಳಿದ್ದಾರೆ. ಇನ್ನು ಜಮೀರ್ ಅಹಮದ್ದು ಗುಂಡಿಟ್ಕೊಳ್ಬೇಕು ಅನ್ನೋದಕ್ಕೆ ಮುಂಚೆ ನೀವು ಬುದ್ಧಿ ಕಲ್ತ್ಕೊಳ್ಳಿ, ಇಲ್ಲಾಂದರೆ ರಾಜ್ಯದ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಫಸ್ಟ್ ಆಫ್ ಆಲ್, ನನ್ನನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ನಿಲ್ಲಬಾರ್ದು ಅಂತ ಕೇಳಿದಾಗ ನಾನು ನಿಲ್ಲೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ಅದು ಪ್ರಶ್ನೆಯೇ ಬರೋದಿಲ್ಲ. ಅಲ್ಲಿರೋರಲ್ಲೇ ಒಬ್ಬರನ್ನ ಆರಿಸಿ ಅನ್ನೋವಂಥ ಸಲಹೆಯನ್ನು ಕೊಟ್ಟಿದ್ದೆ, ಯಾರನ್ನು ಮಾಡಬೇಕು ಅನ್ನೋದನ್ನು. ಅಲ್ಲಿ ಸುಧಾಕರ್ ಅವ್ರ ಹೆಸರಿತ್ತು, ಅಲೋಕ್ ವಿಶ್ವನಾಥ್ ಅವ್ರ ಹೆಸರಿತ್ತು, ಹೀಗೆ ಇನ್ನೊಂದೆರಡು ಹೆಸರುಗಳಿತ್ತು, ಅದರಲ್ಲೇ ಒಬ್ಬರನ್ನ ಆರಿಸಿ ಅಂತ ಹೇಳಿದ್ವಿ. ಹಾಗಾಗಿ ನಾನಲ್ಲಿ ಆಕಾಂಕ್ಷಿಯುವೆಲ್ಲ, ನಮಗೆ ಈಗಿರೋ ಗುರಿ ರಾಜ್ಯದಲ್ಲಿ ಇನ್ನೊಂದು ಕ್ಷೇತ್ರ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಎನ್ ಡಿ ಎದು ಟಿಕೆಟು ಅವರು ಜನತಾದಳ ಕ್ಲಿಯರ್ ಮಾಡಬೇಕು ಅವ್ರ ಪಕ್ಷದ್ದು. ನಾವು ನಮ್ಮ ಪಕ್ಷದ್ದು ಚಿತ್ರದುರ್ಗ ಒಂದು ಹೊರತುಪಡಿಸಿ ಇನ್ನೆಲ್ಲವನ್ನು ಕ್ಲಿಯರ್ ಮಾಡಿದ್ದೇವೆ. ಆದರೆ ನಾವೆಲ್ಲ ಕಡೆಯೂ ಕೂಡ ನಮ್ಮ ನೀತಿ ನಮ್ಮ ನೇತೃತ್ವವನ್ನು ಆಧರಿಸಿ ಓಟ್ ಕೇಳ್ತೇವೆ ಅಂತ ಹೇಳಿದ್ವಿ. ನಮ್ಮ ನೇತೃತ್ವ ನರೇಂದ್ರ ಮೋದಿಯವರು, ನಮ್ಮ ನೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ದೇಶ ಮೊದಲು ಅನ್ನುವ ತತ್ವ, ಬಡವರಿಗೆ ಬಲ ಕೊಡೋದು, ಸಾಮಾಜಿಕ ನ್ಯಾಯ, ಇದು ನಮ್ಮ ನೀತಿ. ಅದಕ್ಕೆ ಅನುಗುಣವಾಗಿ ನಾವು ಮತ ಕೇಳ್ತೇವೆ ಅಂತ ಹೇಳಿದ್ವಿ, ಅದನ್ನು ಕೇಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.